ಓಂ ನಮಃ ಶಿವಾಯ. ಎಲ್ಲ ಆತ್ಮೀಯ ಶರಣು ಬಂಧುಗಳಿಗೆ, ಜ್ಞಾನದ ಅಭಿಲಾಷಿಗಳಿಗೆ ನಮಸ್ಕಾರ. ಆತ್ಮೀಯರೇ, ನಾವೆಲ್ಲರೂ ಕೂಡ ಹಲವಾರು ವಿಷಯಗಳನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ನಾನು ಮತ್ತೊಂದು ಪ್ರಮುಖವಾದಂತಹ ವಿಷಯದ ಬಗ್ಗೆ ತಮ್ಮ ಮುಂದೆ ಚರ್ಚಿಸಲು ಬಯಸ್ತೇನೆ. ಆತ್ಮಬಂಧುಗಳೇ, ವರ್ತಮಾನ ಸಮಯದಲ್ಲಿ ನಾಕಾರು ಕಡೆ ಭಯದ ವಾತಾವರಣ ನಿಮಗೆಲ್ಲರಿಗೂ ಕೂಡ ಕಂಡು ಬರ್ತಾ ಇದೆ. ಯಾವುದೇ ಒಂದು ನ್ಯೂಸ್ ಚಾನಲ್ಸ್, ಯಾವುದೇ ನ್ಯೂಸ್ ಪೇಪರ್ಸ್ ಎಲ್ಲಿ ನೋಡಿದರೂ ಕೂಡ ನಮಗೆ ಒಂದು ರೀತಿ ಆತಂಕ ಆಗೋ ರೀತಿ ಭಯದ ವಾತಾವರಣ ಕಂಡು ಬರ್ತಾ ಇರೋದು ಸಹಜವಾಗಿದೆ. ಪ್ರತಿಯೊಬ್ಬರೂ ಕೂಡ ಹೊರಗಡೆ ಆಗ್ತಾ ಇರೋಂತಹ ದುಷ್ಕರ್ಮಗಳನ್ನು ನೋಡ್ತಾ ಏನು ಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಭಾರತ ಯಾಕೆ ಈ ಥರ ಆಯಿತು ಅಂತ. ಆದರೆ ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಏನು ಅಂತ ನಾವು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ನೋಡಿ, ಇತ್ತೀಚಿನ ಕಳೆದ ಸ್ವಲ್ಪ ದಿನದ ಹಿಂದೆ ನಾವೆಲ್ಲರೂ ಕೂಡ ಆಂಧ್ರದಲ್ಲಿ ಕೆಲವು ಬಲಾತ್ಕಾರಗಳು ಮತ್ತು ಆತ್ಮಹತ್ಯೆ ಈ ರೀತಿ ಅನೇಕ ಪ್ರಸಂಗಗಳನ್ನು ನೋಡಿದ್ದೀವಿ, ಅತ್ಯಾಚಾರಗಳನ್ನು ನೋಡಿದ್ದೀವಿ, ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಇಲ್ಲ ಅನ್ನೋದನ್ನು ನೋಡಿದ್ದೀವಿ. ಇದನ್ನು ನೋಡಿದಾಗ ನಮ್ಮ ಮನಸ್ಸು ಏನು ಚಿಂತನೆ ಮಾಡುತ್ತಂದರೆ, ಇಂತಹವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು, ಇಂತಹವರು ಭೂಮಿ ಮೇಲೆ ಇರಬಾರ್ದು, ಈ ರೀತಿ ಚಿಂತನೆ ಮಾಡ್ತವೆ. ಆದರೆ ಇವತ್ತು ಅದಕ್ಕೂ ನಮ್ಮ ಒಬ್ಬೊಬ್ಬರಿಗೂ ಯಾವ ರೀತಿಯಲ್ಲಿ ಒಂದು ಕನೆಕ್ಟಿವಿಟಿ ಇದೆ ಎನ್ನುವಂತಹ ವಿಷಯಗಳನ್ನು ನಾನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ನೋಡಿ, ನಾವೆಲ್ಲರೂ ಕೂಡ ಯಾವುದಾದರೂ ಒಂದು ವಿಷಯ ಬಯಲಾದಾಗ ಅದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತವೆ, ನೆಗೆಟಿವ್ ವೈಬ್ರೇಷನ್ಸ್ನ ಹರಡಿಸ್ತವೆ. ಒಮ್ಮೆ ಯೋಚನೆ ಮಾಡಿ, ಹೊರಗಡೆ ವಾತಾವರಣ ದೂಷಿತ ಹೇಗಾಗಿದೆ? ನಮ್ಮ ಒಳಗಿನ ಮನಸ್ಸು ಹೊರಗಡೆ ಇರ್ತಕ್ಕಂತಹ ಒಂದು ಎನ್ವಿರಾನ್ಮೆಂಟ್ಗೆ ಕನೆಕ್ಟಿವಿಟಿ ಇದೆಯಾ? ಇದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ. ಪ್ರತಿಯೊಬ್ಬರೂ ಏನು ತಿಳ್ಕೊಳ್ತಾರೆ, ಆಧ್ಯಾತ್ಮಿಕ ಜ್ಞಾನ ನಮಗೆ ಏನು ಅವಶ್ಯಕತೆ ಇದೆ ಅಂತ. ಇವತ್ತು ಆಧ್ಯಾತ್ಮಿಕ ಜ್ಞಾನ ಯಾರಿಗೆ ಜೀವನದಲ್ಲಿ ಒಂದು ಭಾಗವಾಗಿಲ್ಲ ಅಂಥವರೇ ದುಷ್ಕರ್ಮಗಳು ಮಾಡೋದಕ್ಕೆ ನಿಮಿತ್ತ ಆಗಿರೋದು. ಮನೆಯಲ್ಲಿ, ಮನಸ್ಸಿನಲ್ಲಿ, ಮಕ್ಕಳಲ್ಲಿ, ಪ್ರತಿಯೊಬ್ಬರಲ್ಲಿ ಕೂಡ ಈ ಸಂಸ್ಕಾರದ ಬಿತ್ತನೆ ಇಲ್ಲ ಅಂತ ಹೇಳಿದ್ರೆ, ನಾವು ಹೊರಗಡೆ ನೋಡ್ತಾ ಇರ್ತಕ್ಕಂತಹ ಭ್ರಷ್ಟಾಚಾರಗಳು, ದುಷ್ಕರ್ಮಗಳು, ಅತ್ಯಾಚಾರಗಳು ಇದು ಹೆಚ್ಚಿಗೆ ನಮಗೆ ಕಂಡುಬರುತ್ತೆ. ಮೀಡಿಯಾದಲ್ಲಿ ಬರ್ತಾ ಇರೋದನ್ನು ನೋಡಿ ನಾವು ಕೂತ್ಕೊಂಡು ಎಷ್ಟು ಮಾತಾಡಿದ್ರೂ ಕೂಡ ಅದನ್ನು ಸರಿಪಡಿಸೋಕ್ಕಾಗೋದಿಲ್ಲ. ಆದರೆ ಅದು ಸರಿ ಹೋಗಬೇಕಂದ್ರೆ ರೂಟ್ ಲೆವೆಲಿಂದ ಅದನ್ನು ಸರಿ ಮಾಡಬೇಕು. ಹೆಂಗೆ ಅದನ್ನು ರೂಟ್ ಲೆವೆಲಿಂದ ಸ್ಟಡಿ ಮಾಡೋದು? ನೋಡಿ, ನಾವು ಪ್ರತಿನಿತ್ಯ ಏನು ಓದ್ತೇವೆ, ಏನು ಕೇಳ್ತೇವೆ, ಏನು ನೋಡ್ತೇವೆ, ಏನು ಮಾತಾಡ್ತೇವೆ, ಏನು ಯೋಚನೆ ಮಾಡ್ತೇವೆ, ಏನು ಪ್ರತಿಯೊಬ್ಬರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೇವೆ, ಇದು ಪ್ರತಿಯೊಂದು ಕೂಡ ನಮ್ಮ ಒಳಗಡೆ ನೆಗೆಟಿವ್ ಕನೆಕ್ಟಿವಿಟಿ ಆಗಿದೆ ಅಂದರೆ ವಾಯುಮಂಡಲ ದೂಷಿತ ಆಗೋದು ಸಹಜ. ಇವತ್ತು ಇಡೀ ಜಗತ್ತು ಕೂಡ ಪಂಚವಿಕಾರಗಳ ಜೊತೆಯಲ್ಲಿ ಪೂರ್ತಿಯಾಗಿ ಪ್ರದೂಷಿತ ಆಗಿದೆ. ನಾವು ಎಲ್ಲ ಟೈಪ್ ಪೊಲ್ಯೂಷನ್ಸ್ ಥಿಂಕ್ ಮಾಡಿದ್ರೂ ಕೂಡ ಮೈಂಡ್ ಪೊಲ್ಯೂಷನ್ ಬಗ್ಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ. ಆ ಮೈಂಡ್ ಪೊಲ್ಯೂಷನ್ ಹೋಗೋದಕ್ಕೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ಒಂದು ಸಹಾಯ ಅಂದರೆ ಆಧ್ಯಾತ್ಮಿಕ ಜ್ಞಾನದ ಅಧ್ಯಯನ. ಇದೊಂದು ಮಾತ್ರನೇ ನಮ್ಮ ಮನಸ್ಸಿನ ಒಂದು ಪ್ರದೂಷಿತವನ್ನು ದೂರ ಮಾಡುತ್ತೆ. ಇದೊಂದೇ ಹೊರಗಡೆ ವಾತಾವರಣದಲ್ಲಿ ಒಂದು ಶುದ್ಧತೆ, ಸ್ವಚ್ಛತೆಯನ್ನು ತರುತ್ತೆ. ನಾವೇನು ನೋಡ್ತೇವೆ, ಏನು ಓದ್ತೇವೆ, ಏನು ಕೇಳ್ತೇವೆ, ಎಂಥ ಕಂಟೆಂಟನ್ನು ಒಳಗಡೆ ತಗೊಳ್ತೇವೆ, ಅದು ನಮ್ಮ ಮನಸ್ಸನ್ನು, ಚಿತ್ತವನ್ನು ಎರಡನ್ನು ಕೂಡ ಮೊದಲು ಪೊಲ್ಯೂಟ್ ಮಾಡುತ್ತೆ. ನಮ್ಮ ಒಳಗಡೆ ಇರ್ತಕ್ಕಂತಹ ಮನಸ್ಸು ಮತ್ತು ಚಿತ್ತದ ಪೊಲ್ಯೂಷನ್ ಹೊರಗಡೆ ವಾತಾವರಣವನ್ನು ಪೊಲ್ಯೂಟ್ ಮಾಡುತ್ತೆ. ಈಗ ನಾವೇ ತಿಳ್ಕೊಳ್ಳೋಣ, ಈ ಜಗತ್ತಲ್ಲಿ ಅತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಭಯಾನಕವಾದಂತಹ ಸಮಸ್ಯೆಗಳು ಯಾತಿ ಕ್ರಿಯೇಟ್ ಆಗ್ತಾ ಇದೆ ಅಂದರೆ, ಪ್ರತಿಯೊಬ್ಬರೂ ಕೂಡ ಕಂಟೆಂಟ್ ಲೆವೆಲ್, ಕನ್ಸ್ಯೂಮಿಂಗ್ ಲೆವೆಲ್ ನೆಗೆಟಿವಿಟಿ ಜಾಸ್ತಿ ಆಗಿದೆ. ಚಿಕ್ಕ ಮಕ್ಕಳಿಂದ, ಸ್ಕೂಲಿಗೆ ಹೋಗೋ ಮಕ್ಕಳಿಂದನೂ ಕೂಡ ಇನ್ಪುಟ್ ಕಂಟೆಂಟ್ ವೇಸ್ಟ್ ನೆಗೆಟಿವ್ ಒಳಗಡೆ ತಗೊಳ್ತಾ ಇದ್ದಾರೆ. ಒಂದು ಸ್ಕೂಲ್ಗೆ ಹೋಗೋ ಹುಡುಗ ಪ್ರತಿನಿತ್ಯ ಅವನು ಮನಸ್ಸಿಗೆ ತಗೊಳ್ಬೇಕಾಗಿರೋ ಕಂಟೆಂಟು ಔಟ್ ಆಫ್ ಲಿಮಿಟ್ಸ್ ತಗೊಂಡ್ಬಿಟ್ಟ ಅಂದರೆ ಅವನೇ ಒಂದು ದೊಡ್ಡ ಯುವಕನಾಗ್ತಾನೆ, 20 ವರ್ಷ 25 ವರ್ಷ ಆಗ್ತಾನೆ.
ಆಗ ಸಮಾಜದಲ್ಲಿ ಆ ನೆಗೆಟಿವಿಟಿಯ ಮಧ್ಯದಲ್ಲಿ ಆ ವಾತಾವರಣದಲ್ಲಿ ಅವನ ಒಂದು ಕರ್ಮಗಳು ಆ ರೀತಿ ಕಂಡುಬರುತ್ತೆ. ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಯಾರಾದರೆ ಈ ಒಂದು ಸಮಾಜವನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋರೇ ಡಿಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಪ್ರತಿಯೊಬ್ಬರೂ ಕೂಡ ಒಳಗಡೆ ಬೇಸ್ಗೆ ಏನಾದರೂ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ, ರಿಯಾಲಿಟಿಗೇನು ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ, ಆಧ್ಯಾತ್ಮಿಕತೆಗೇನು ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ, ಆತ್ಮಶಕ್ತಿಗೆ ಏನು ನಾವು ಕ್ರಮ ತಗೋಬೇಕಾಗಿದೆ ಅದನ್ನು ತಗೊಳ್ತಾ ಇಲ್ಲ. ನೋಡಿ, ನಿಮ್ಮ ಜೊತೆಯಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಜಗತ್ತಿನಲ್ಲಿ 5 ವಿಕಾರಗಳು ತಾಂಡವ ಆಡ್ತಾ ಇದೆ. ಒಂದು ಕಾಮ, ಇನ್ನೊಂದು ಕ್ರೋಧ, ಇನ್ನೊಂದು ಲೋಭ, ಇನ್ನೊಂದು ಮೋಹ, ಇನ್ನೊಂದು ಅಹಂಕಾರ. ಈ 5ರ ಒಂದು ಕನೆಕ್ಟಿವಿಟಿಯಲ್ಲಿ ನಾವು ಪ್ರತಿದಿನ ಮನಸ್ಸಿನಲ್ಲಿ ಎಷ್ಟು ಇನ್ಪುಟ್ ತಗೊಳ್ತೀವಿ ಯೋಚನೆ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತಹ ಸೀರಿಯಲ್ಸ್ ನೋಡ್ತೇವೆ, ಅದಕ್ಕೆ ಸಂಬಂಧಪಟ್ಟಂಥ ಮ್ಯಾಗ್ಝಿನ್ಸ್ ಓದ್ತೇವೆ, ಅದಕ್ಕೆ ಸಂಬಂಧಪಟ್ಟಂಥ ಜೋಕ್ಸನ್ನು ನಾವು ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ಕೊಳ್ತೇವೆ, ಅದಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನು ಚರ್ಚೆ ಮಾಡ್ತೇವೆ, ಕೇಳ್ತೇವೆ, ನೋಡ್ತೇವೆ, ಓದ್ತೇವೆ. ಇದು ನಮ್ಮ ಮನಸ್ಸಿನಲ್ಲಿ ಚಿತ್ತದಲ್ಲಿ ಏನಾಗ್ತಾ ಇದೆ, ಒಂದು ರೂಟ್ ಲೆವೆಲಲ್ಲಿ ಇದು ಫೌಂಡೇಶನ್ ಆಗ್ತಾ ಇದೆ. ನಾವು ಮಲಗಿದ್ರೂ ಕೂಡ ಅದೇ ರೀತಿಯ ಒಂದು ಆಲೋಚನೆಗಳಲ್ಲಿ ಮಲಗ್ತೇವೆ, ಎದ್ದರೂ ಕೂಡ ಅದೇ ಫೀಲಿಂಗಲ್ಲಿ ಎದ್ದುತ್ತೇವೆ. ಇದು ಮೆಜಾರಿಟಿ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಈ ರೀತಿ ಆಲೋಚನೆಗಳನ್ನು ಮಾಡೋದ್ರಿಂದ ನಮ್ಮ ಸುತ್ತಲೂ ಎಂಥ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನೀವೇ ಯೋಚನೆ ಮಾಡಿ. ಎಂಥ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಅಂತಹ ವಾಯುಮಂಡಲ ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ, ಕೆಲವರು ಹಾಸ್ಪಿಟಲೈಸ್ ಆಗಿರ್ತಾರೆ. ಯಾತಕ್ಕೆ ಹಾಸ್ಪಿಟಲೈಸ್ ಆಗಿರ್ತಾರೆ ಅಂದರೆ, ಸುತ್ತಲೂ ಇರ್ತಕ್ಕಂಥ ಪೊಲ್ಯೂಷನಿಂದ ಹಾಸ್ಪಿಟಲೈಸ್ ಆಗಿರ್ತಾರೆ. ಹಾಸ್ಪಿಟಲೈಸ್ ಆಗಿರ್ತಕ್ಕಂಥವ್ರನ್ನ ನಾವು ರೋಗಿ ಅಂತ ಪರಿಗಣಿಸ್ತೇವೆ. ಆದರೆ ಆ ರೋಗ ಬರೋದಕ್ಕೆ ಆ ಪೊಲ್ಯೂಷನ್ ಕ್ರಿಯೇಟ್ ಮಾಡಿದ್ಯಾರು, ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ಆಗ್ತೇವೆ. ಹಾಗೆಯೇ ಈ ಜಗತ್ತಿನಲ್ಲಿ ಕೂಡ ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಮನಸ್ಸಿನ ಒಂದು ಪ್ರದೂಷಿತದಿಂದ, ನಮ್ಮ ಮನಸ್ಸಿನ ಮಾಲಿನ್ಯದಿಂದ ಸಮಾಜಕ್ಕೆ ನಾವು ಕೊಡ್ತಾ ಇರೋದಾದರೂ ಏನು, ವಾಟ್ ವಿ ಆರ್ ರೇಡಿಯೇಟಿಂಗ್, ವಾಟ್ ಈಸ್ ದ ಕ್ವಾಲಿಟಿ ಆಫ್ ಎನರ್ಜಿ ಈಸ್ ಔಟ್ ಕಮಿಂಗ್ ಫ್ರಮ್ ಅವರ್ ಮೈಂಡ್. ಇದು ತುಂಬ ಇಂಪಾರ್ಟೆಂಟ್. ಆತ್ಮೀಯರೇ, ನೀವು ಒಮ್ಮೆ ನಿಮ್ಮ ಜೀವನದಲ್ಲಿ ನೆನಪು ಮಾಡ್ಕೊಳ್ಳಿ, 20 ವರ್ಷ 25 ವರ್ಷದ ಹಿಂದೆ ಈ ಥರ ದುಷ್ಕರ್ಮಗಳು ಸಮಾಜದಲ್ಲಿ ಕಂಡು ಬರಲಿಲ್ಲ. ಯಾಕಂದರೆ ಕಂಟೆಂಟ್ ತಗೊಳ್ತಕ್ಕಂತಹ ಇನ್ಪುಟ್ ಏನಿತ್ತು ಅದು ಭಾಳ ಲಿಮಿಟ್ ಆಗಿತ್ತು, ಡಯಟ್ ಆಗಿತ್ತು ಅಂತ ಹೇಳ್ಬೋದು. ಇವತ್ತು ಸೆಕೆಂಡು ಕೂಡ ಪ್ರತಿಯೊಬ್ಬರೂ ಕೂಡ ಕಂಟೆಂಟ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಕಂಟೆಂಟು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬೇರಾಗಿ ಕೂತ್ಕೊಂಡ್ಬಿಟ್ಟಿದೆ. ಇದರ ಆಧಾರದ ಮೇಲೇ ಮನುಷ್ಯನ ಮನಸ್ಸು ಆಲೋಚನೆಗಳನ್ನು ಮಾಡ್ತಾನೆ. ನಮ್ಮ ಮನಸ್ಸು ಎಷ್ಟು ಪ್ರದೂಷಿತ ಆಗುತ್ತೆ, ಅಷ್ಟು ನಮ್ಮ ಚಿತ್ತ, ಅಷ್ಟು ನಮ್ಮ ಒಂದು ಅಂತರ್ರಂಗ ಅನ್ನೋದು ಪೂರ್ತಿಯಾಗಿ ನೆಗೆಟಿವಿಟಿಗೆ ಹೋಗುತ್ತೆ. ಇದರ ಎಫೆಕ್ಟು ಸುತ್ತಲೂ ವಾಯುಮಂಡಲ ಅದನ್ನೇ ಕ್ರಿಯೇಟ್ ಮಾಡುತ್ತೆ. ಯಾರು ಎಕ್ಸ್ಟ್ರೀಮ್ ಆಗಿ ಇದರಲ್ಲಿ ಮುಳುಗಿರ್ತಾರೆ ಅಂಥವರಿಗೆ ಆ ಒಂದು ವಾತಾವರಣದಲ್ಲಿ ಟ್ರಿಗರ್ ಆಗಿಬಿಡುತ್ತೆ. ಉದಾಹರಣೆಗೆ ತಿಳ್ಕೊಳ್ಳಿ, ಒಂದು ಹಾಲಲ್ಲಿ 100 ಜನ ಇರ್ತಾರೆ. 100 ಜನ ಕೂತಿರ್ತಕ್ಕಂಥವರ ಆಲೋಚನೆ ಎಲ್ಲ ಪಾಸಿಟಿವ್ ಇದೆ, ಪೀಸ್ಫುಲ್ ಆಗಿದೆ, ಪ್ಯೂರ್ ಆಗಿದೆ ಅಂದರೆ ಆ ಹಾಲಿನ ಒಂದು ಎನರ್ಜಿ ಫೀಲ್ಡ್ ಹೆಂಗಿರುತ್ತೆ? ಪಾಸಿಟಿವ್, ಪ್ಯೂರ್ ಲೈಟ್. ಅಲ್ಲಿ ಕೂತಿರ್ತಕ್ಕಂಥ 100 ಜನನೂ ಕೂಡ ತುಂಬ ನೆಗೆಟಿವಲ್ಲಿದ್ದಾರೆ, ಟೆನ್ಷನಲ್ಲಿದ್ದಾರೆ, ತುಂಬ ಪೀಸ್ಲೆಸ್ನಲ್ಲಿದ್ದಾರೆ, ತುಂಬ ಜಗಳ ಆಡ್ತಾ ಇದ್ದಾರೆ ಅಂದರೆ ಆ ವಾತಾವರಣದ ಒಂದು ಎನರ್ಜಿ ಫೀಲ್ಡ್ ಹೆಂಗಿರುತ್ತೆ? ಅದೇ ರೀತಿ ವಾಯುಮಂಡಲ ನಿರ್ಮಾಣ ಆಗಿರುತ್ತೆ. ಅಂತಹ ನೆಗೆಟಿವ್ ಎನರ್ಜಿಯಲ್ಲಿ ಯಾರಾದರೂ ಒಂದು ಟೆನ್ಷನ್ ಇರ್ತಕ್ಕಂಥ ವ್ಯಕ್ತಿ ಎಂಟ್ರ್ ಆದಾಗ ಅವನಿಗೇನು ಟ್ರಿಗರ್ ಆಗುತ್ತೆ? ಆ ನೆಗೆಟಿವಿಟಿ ಟ್ರಿಗರ್ ಆಗುತ್ತೆ. ಹಾಗೆಯೇ ಆಪೋಸಿಟಾಗಿ ನಾವು ತಿಳ್ಕೊಂಡಾಗ, ಒಬ್ಬ ವ್ಯಕ್ತಿ ತುಂಬ ಟೆನ್ಷನ್ ಇರ್ತಾನೆ, ಆದರೆ ಅವನು ಎಂಟ್ರ್ ಆಗಿರ್ತಕ್ಕಂಥ ಪ್ಲೇಸಲ್ಲಿ 100 ಜನ ತುಂಬ ಒಳ್ಳೆಯ ಒಂದು ಪೀಸ್ಫುಲ್, ಸ್ಟ್ರೆಸ್ ಫ್ರೀ ವಾತಾವರಣ ಕ್ರಿಯೇಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ಎಂಟ್ರ್ ಆದ ಕೂಡಲೇ ಅವನ ಮನಸ್ಸು ಎಷ್ಟು ನೆಗೆಟಿವಿಟಿಯಲ್ಲಿ ಇದ್ದರೂ ಕೂಡ ಆ ಪಾಸಿಟಿವ್ ಎಂಟ್ರಿಯಲ್ಲಿ ಬಂದಾಗ ಅವನಿಗೆ ನೆಗೆಟಿವ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆ ಎನರ್ಜಿ ಫೀಲ್ಡ್ ಅವನ ಒಂದು ಪಾಸಿಟಿವ್ ಎನರ್ಜಿನ ಟ್ರಿಗರ್ ಮಾಡಿಬಿಡುತ್ತೆ. ಹಾಗೆಯೇ ಈ ಸೃಷ್ಟಿಯಲ್ಲಿ, ಈ ಒಂದು ಸಮಾಜದಲ್ಲಿ, ಈ ಒಂದು ದೇಶದಲ್ಲಿ ನಾವು ನೋಡ್ತಾ ಇರ್ತಕ್ಕಂತಹ ಅನೈತಿಕವಾದಂತಹ ವಿಷಯಗಳು ನಾವು ಒಬ್ಬೊಬ್ಬರು ಯೋಚನೆ ಮಾಡಬೇಕಾಗಿದೆ. ಹೂ ಈಸ್ ರೆಸ್ಪಾನ್ಸಿಬಲ್ ಅಂತ. ನಾವು ಒಬ್ಬೊಬ್ಬರು ಕೂಡ
ಈ ಒಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಶುರು ಮಾಡಿದಾಗ ಆಟೋಮೆಟಿಕ್ ಹೊರಗಡೆ ಪರಿವರ್ತನೆ ಬರುತ್ತೆ. ನಾವು ನ್ಯೂಸ್ ನೋಡಿ ಅದರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಸಮಸ್ಯೆ ಸಾಲ್ವ್ ಆಗಲ್ಲ. ನಾವು 10 ಜನರ ಮಧ್ಯದಲ್ಲಿ ಇದನ್ನು ಯಾವುದೇ ರೀತಿಯಲ್ಲಿ ಕಾಮೆಂಟ್ ಮಾಡೋದ್ರಿಂದ ಪ್ರಾಬ್ಲಮ್ ಬಗೆಹರಿಯೋದಿಲ್ಲ. ಇದನ್ನು ನೋಡಿ ಕಿರ್ಚಾಡಿ ಅರ್ಚಾಡೋದ್ರಿಂದ ಏನೂ ಆಗೋದಿಲ್ಲ. ಬಟ್ ಅದು ನೋಡೋದ್ರಿಂದ ನಮ್ಮದು ಜವಾಬ್ದಾರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಕ್ರಿಯೇಟ್ ದಿಸ್ ಎನ್ವೈರನ್ಮೆಂಟ್? ನನ್ನಲ್ಲಿ ಯಾವ ಪರಿವರ್ತನೆ ತರಬೇಕು? ನನ್ನ ಚಿತ್ತದಲ್ಲಿ ಯಾವ ಶುದ್ಧತೆಯನ್ನು ತರಬೇಕು? ನನ್ನ ಮನಸ್ಸಿನಲ್ಲಿ ಯಾವ ಕ್ವಾಲಿಟಿ ಥಾಟ್ಸ್ ಕ್ರಿಯೇಟ್ ಮಾಡಬೇಕು? ಇದನ್ನು ನಾವು ಯಾವಾಗ ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ, ವೆನ್ ದ ಚೇಂಜ್ ಸ್ಟಾರ್ಟ್ ಇನ್ಸೈಡ್. ಫಸ್ಟು ಮನದಲ್ಲಿ ಚೇಂಜ್ ಸ್ಟಾರ್ಟ್ ಮಾಡಬೇಕು. ಕೆಲವರು ಅಂದ್ಕೊಳ್ತಾರೆ ನಾನೊಬ್ಬನ ಮಾಡಿಬಿಟ್ರೆ ಆಗುತ್ತಾ ಅಂತ. ಈ ಕಲಿಯುಗನ ಹೆಂಗೆ ಸೃಷ್ಟಿ ಮಾಡಿದ್ದು? ಒಬ್ಬೊಬ್ಬರು ಒಬ್ಬೊಬ್ಬರು ಪೊಲ್ಯೂಟ್ ಮಾಡಿದ್ದಕ್ಕೆ ಈ ಕಲಿಯುಗ ಆಯಿತು. ಮತ್ತು ಈ ಕಲಿಯುಗದ ಆಪೋಸಿಟ್ಟಾಗಿ ಸುಖದ ಒಂದು ಶಾಂತಿಯ ಒಂದು ವಾತಾವರಣ ಈ ಜಗತ್ತಲ್ಲಿ ಪರಿವರ್ತನೆ ತರಬೇಕು ಅಂದರೆ ಮೊದಲು ನಮ್ಮ ಮನದಲ್ಲಿ ತರಬೇಕಲ್ವ? ಒಂದು ಮನೆಯಲ್ಲಿ 4 ಜನ ಅವರ ಮನಸ್ಸಿನಲ್ಲಿ ತರೋಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಆ ಮನೆಯ ವಾತಾವರಣ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಆ ಮನೆಯ ವಾತಾವರಣದ ಚೇಂಜಸ್ ಅವರು ಹೋಗುವಂಥ ಆಫೀಸ್ ವರ್ಕ್ ಪ್ಲೇಸಲ್ಲೂ ಚೇಂಜಸ್ ತರುತ್ತೆ. ಅದು ಮತ್ತೆ ಸಿಟಿಯಲ್ಲೂ ಚೇಂಜ್ ತರುತ್ತೆ, ಅದು ಒಂದು ಸ್ಟೇಟಲ್ಲೂ ಚೇಂಜ್ ತರುತ್ತೆ, ಅದು ವರ್ಲ್ಡಲ್ಲೂ ಚೇಂಜ್ ತರುತ್ತೆ. ಅದಕ್ಕೆ ಹೇಳ್ತಾರೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಲೀಡ್ಸ್ ಟು ವರ್ಲ್ಡ್ ಟ್ರಾನ್ಸ್ಫಾರ್ಮೇಷನ್. ಸ್ವಪರಿವರ್ತನೆಯೇ ವಿಶ್ವ ಪರಿವರ್ತನೆಗೆ ಆಧಾರ. ಆ ಕಾರಣದಿಂದ ಆತ್ಮೀಯರೇ, ನೀವೇ ಯೋಚನೆ ಮಾಡಿ, ನಾವು ಪ್ರತಿದಿನವೂ ಕೂಡ ನಮ್ಮ ಮೈಂಡಲ್ಲಿ ಎಷ್ಟರವರೆಗೂ ಕೂಡ ನೆಗೆಟಿವಿಂದ ಡಿಸ್ಕನೆಕ್ಟ್ ಆಗಿದ್ದೀವಿ? ಎಷ್ಟು ಸಮಯ ನಾವು ನೆಗೆಟಿವ್ ಜೊತೆಯಲ್ಲಿ ಕನೆಕ್ಟ್ ಆಗಿರ್ತೇವೆ? ನಮಗೆ ಗೊತ್ತಿದೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಆ ಒಂದು ದೇಶದ ಕಾನೂನು ಏನು ತಗೋಬೇಕೋ ತಗೊಳುತ್ತೆ. ದಟ್ ಒಂದು ಕಂಟ್ರಿ ಲಾ ಪ್ರಕಾರ ಏನು ವರ್ಕ್ ಆಗಬೇಕೋ ಹಾಗೇ ಆಗುತ್ತೆ. ದಟ್ ಈಸ್ ಸೆಕೆಂಡರಿ. ಬಟ್ ವಾಟ್ ಈಸ್ ಮೈ ಕರ್ಮ ಲಾ? ವಾಟ್ ಈಸ್ ಮೈ ಕಾರ್ಮಿಕ್ ಲಾ? ನನ್ನ ಕರ್ಮದ ಲಾ ಬಗ್ಗೆ ನಾನು ಎಷ್ಟು ಭಯ ಪಡ್ತಾ ಇದ್ದೀನಿ, ಎಷ್ಟು ಕೇರ್ ತಗೊಳ್ತಾ ಇದ್ದೀನಿ? ಹೊರಗಡೆ ಆಗಿರ್ತಕ್ಕಂತಹ ಹಗರಣ ನೋಡಿ ನಾವು ಪ್ರತಿಯೊಬ್ಬರೂ ಕೂಡ ಅದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಮಾತಾಡ್ತೇವೆ. ಆದರೆ ನನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಬಂತು? ಬೈ ಟಾಕಿಂಗ್ ಅಬೌಟ್ ಇಟ್, ಇಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಸೊಲ್ಯೂಷನ್. ಬಟ್ ವಾಟ್ ಈಸ್ ದ ಥಿಂಗ್ ಐ ಶುಡ್ ಸ್ಟಾರ್ಟ್ ಟು ಬ್ರಿಂಗ್ ಒನ್ಸ್ ಟ್ರಾನ್ಸ್ಫಾರ್ಮೇಷನ್? ನಾನು ಒಂದು ಪರಿವರ್ತನೆ ತರಬೇಕಾದ್ರೆ ನನ್ನ ಒಳಗಡೆ ಏನು ಟ್ರಾನ್ಸ್ಫಾರ್ಮೇಷನ್ ತರಬೇಕು ಅನ್ನೋದಿರಬೇಕು. ಈ ಸೃಷ್ಟಿನ ಕಟ್ಟಿರೋರು ನಾವೇ, ಈ ಸೃಷ್ಟಿಯನ್ನು ಬೆಳೆಸೋರು ನಾವೇ, ಈ ಸೃಷ್ಟಿಯನ್ನು ಈ ರೀತಿ ಮಾಲಿನ್ಯ ಮಾಡಿರೋರು ನಾವೇ, ಈ ಸೃಷ್ಟಿಯನ್ನು ಸರಿಪಡಿಸುವಂತಹ ಜವಾಬ್ದಾರಿ ಕೂಡ ನಮ್ಮದೇ ಇದೆ ಆತ್ಮ ಬಂಧುಗಳೇ. ಅದಕ್ಕೆ ಹೇಳಲಾಗುತ್ತೆ ಮನುಷ್ಯನ ಜೀವನಕ್ಕೆ ಆಧ್ಯಾತ್ಮಿಕ ಜ್ಞಾನ ಬಹಳ ಅವಶ್ಯಕತೆ. ಆಧ್ಯಾತ್ಮಿಕದ ಜ್ಞಾನನ ಯಾವಾಗ ನೆಗ್ಲೆಕ್ಟ್ ಮಾಡ್ತೇವೆ, ನಮ್ಮ ಜೀವನದಿಂದ ಅದನ್ನು ದೂರ ಮಾಡಿಬಿಡ್ತೇವೆ, ಆಗ ನ್ಯಾಚುರಲ್ಲಾಗಿ ನಮ್ಮ ಒಂದು ಒರಿಜಿನಲ್ ಕ್ವಾಲಿಟೀಸು ಅಲ್ಲಿ ಡಿಪ್ಲೀಷನ್ ಆಗುತ್ತೆ, ಅಲ್ಲಿ ಕುಗ್ಗಿ ಹೋಗುತ್ತೆ, ಅಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ಆಗ ಒಳಗಡೆ ನೆಗೆಟಿವಿಟೀಸ್ ಅನ್ನೋದು ಬಹಳ ಸ್ಟ್ರೆಂಥನ್ ಆಗುತ್ತೆ, ಬಹಳ ಬಲವಾಗಿಬಿಡುತ್ತೆ. ಅದು ಹೊರಗಡೆ ವಾತಾವರಣ ತುಂಬ ನೆಗೆಟಿವ್ ಆಗಿರೋದ್ರಿಂದ ಟ್ರಿಗರ್ ಆಗುತ್ತೆ. 4 ಜನ ಹೊರಗಡೆ ಬಿದ್ದರೂ ಅದಕ್ಕೆ ಕಂಟ್ರಿ ಏನು ತಗೋಬೇಕಾಗಿದೆಯೋ ಅದರ ಕ್ರಮ ತಗೊಳ್ಳುತ್ತೆ. ಬಟ್ ನಾನು ನನ್ನ ಮನಸ್ಸಿನಲ್ಲಿ ಎಂತಹ ಒಂದು ಕ್ರಮ ತಗೋಬೇಕು? ಒಂದು ಸ್ಮಾಲ್ ಎಕ್ಸಾಂಪಲ್, ನಾವು ಪ್ರತಿಯೊಬ್ಬರೂ ಕೂಡ ಇಷ್ಟರ ಮಟ್ಟಿಗೆ ಒಂದು ಪರಿವರ್ತನೆ ಮಾಡುವಂತಹ ಒಂದು ಪ್ಲೆಡ್ಜ್ ಪ್ರತಿಜ್ಞೆ ಮಾಡಿಕೊಂಡ್ರೆ ಸಾಕು. ನನ್ನ ಜೀವನದಲ್ಲಿ ನಾನು ನೆಗೆಟಿವ್ ನೋಡಬಾರ್ದು, ಅಂತಹ ವೀಡಿಯೋಸ್ ವಾಚ್ ಮಾಡಬಾರ್ದು, ಅಂತಹ ಮೂವೀಸ್ ನೋಡಬಾರ್ದು, ಅಂತಹ ಸೀರಿಯಲ್ಸ್ ನೋಡಬಾರ್ದು, ಅಂತಹ ಒಂದು ಕಂಟೆಂಟ್ ಓದಬಾರ್ದು, ಅಂತಹ ರೀತಿಯ ಒಂದು ಜೋಕ್ಸ್ನ ನಾನು ಶೇರ್ ಮಾಡಬಾರ್ದು, ಓದಬಾರ್ದು ಅಂತ. ಯು ಬ್ರಿಂಗ್ ಸ್ಮಾಲ್ ಶಿಫ್ಟ್ ಇನ್ ದ ಚೇಂಜ್ ಇನ್ ಯುವರ್ ಮೈಂಡ್ ಆ್ಯಂಡ್ ಲೈಫ್. ಅವಾಗ ನೋಡಿ ನಿಮ್ಮಲ್ಲಿ ಆ ಪಾಸಿಟಿವ್ ಎನರ್ಜಿ ಹೊರಗಡೆ ಜಗತ್ತಿಗೆ ಯಾವ ರೀತಿ ರೇಡಿಯೇಟ್ ಆಗುತ್ತೆ ಅಂದರೆ, ಅಂತಹ ಒಂದು ದುಷ್ಕರ್ಮ ಮಾಡ್ತಕ್ಕಂಥವನ ಮನಸ್ಸಿಗೆ ತಾಕತ್ತು ಬರೋದಿಲ್ಲ. ಅವನು ಮಾಡಬೇಕಂದ್ರೂ ಕೂಡ ಆ ಎನರ್ಜಿ ಫೀಲ್ಡ್ ಅಂತಹ ಒಂದು ಪವರ್ಫುಲ್ ಇರುತ್ತೆ, ಆ ನೆಗೆಟಿವಿಟಿಯನ್ನು ಅವನು ಹೊರಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ ಯಾವುದು ಪಾಸಿಟಿವ್ ಈಸ್ ಡೀಪರ್ ದೆನ್ ನೆಗೆಟಿವ್ ಅಂತ. ನಮ್ಮ ಹತ್ರ ಪಾಸಿಟಿವಿಟಿ ಅಷ್ಟೊಂದು ಡೀಪರ್ ಇದ್ದರೆ ನೆಗೆಟಿವಿಟಿಗೆ ಜನ್ಮ ಆಗೋದಕ್ಕೆ ಕಾರಣವೇ ಆಗೋದಿಲ್ಲ, ಯಾವುದೇ ರೀತಿಯಲ್ಲಿ ಅಲ್ಲಿ ಆ ಒಂದು ರೀತಿಯ ವರ್ತನೆ ಆಗೋದೇ ಇಲ್ಲ.
ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ತಮಗೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಸಮಾಜವನ್ನು ಪರಿವರ್ತನೆ ಮಾಡೋದೇ ನಮ್ಮ ಉದ್ದೇಶ ಆದರೆ ಮೊದಲು ನಮ್ಮ ಮನಸ್ಸಿನ ಕ್ವಾಲಿಟಿಯನ್ನು ಚೇಂಜ್ ಮಾಡ್ಕೋಬೇಕು. ಈ ಸೃಷ್ಟಿಯಲ್ಲಿ ತಾಂಡವವಾಡ್ತಿರುವಂತಹ ಪಂಚ ವಿಕಾರಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಕ್ಕೆ ಕಡವಾಣ ಹಾಕುವಂತಹ ಒಂದೇ ಒಂದು ಪವರ್ ಅಂದರೆ ನಮ್ಮ ನಿರಾಕಾರ ಸ್ವರೂಪನಾದಂತಹ ಪರಮಾತ್ಮನ ಶಕ್ತಿ. ಆ ನಿರಾಕಾರ ಶಿವನ ಶಕ್ತಿ ನಮಗೆ ಏಳು ಗುಣಗಳ ರೂಪದಲ್ಲಿ ಪ್ರಾಪ್ತಿಯಾಗುತ್ತೆ. ಒಂದು ಜ್ಞಾನ, ಇನ್ನೊಂದು ಸುಖ, ಶಾಂತಿ, ಪ್ರೇಮ, ಪವಿತ್ರತೆ, ಆನಂದ ಹಾಗೂ ಶಕ್ತಿ. ಈ ಏಳು ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಜಾಗೃತ ಮಾಡಿಕೊಂಡಾಗ ಈ ಐದು ವಿಕಾರಗಳಿಗೆ ಕೂಡ ಅಲ್ಲಿ ಸ್ಥಳ ಇರೋದಿಲ್ಲ. ಈ ಐದು ವಿಕಾರಗಳ ಅತಿ ಬಹಳ ಬಹಳ ಇದರ ಒಂದು ರೂಪ ಅತಿಯಾಗಿ ಹೋಗಿರೋ ಕಾರಣನೇ ಇವತ್ತು ಕಲಿಯುಗ ಅನ್ನೋದು ಬಹಳ ಘೋರ ರೂಪಕ್ಕೆ ಪರಿವರ್ತನೆ ಆಗಿದೆ. ಆದರೆ ಇಂತಹ ಸಮಯದಲ್ಲೂ ಕೂಡ ಪರಿವರ್ತನೆ ತರಬೇಕಂದರೆ ನಮಗೆ ಆಧಾರ ಇರೋದು ಎರಡೇ, ಒಂದು ಆಧ್ಯಾತ್ಮಿಕ ಜ್ಞಾನ, ಇನ್ನೊಂದು ನಿರಾಕಾರ ಶಿವನ ಶಕ್ತಿ. ಆ ನಿರಾಕಾರ ಶಿವನ ಶಕ್ತಿಯನ್ನು ನಾವು ಪ್ರತಿ ದಿನ ಚಾರ್ಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಲ್ಲಿ ಪರಿವರ್ತನೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಬಂದಾಗ ಆಟೋಮೆಟಿಕ್ ಆ ಸಂಸ್ಕಾರ ನಮ್ಮ ಮನೆಯಲ್ಲಿ, ಮನೆಯ ಮಕ್ಕಳಲ್ಲಿ, ನಮ್ಮ ಪರಿವಾರದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಯಾವ ರೀತಿ ನಾವು ನಮ್ಮ ಹತ್ರ ಇರ್ತಕ್ಕಂತಹ ಡೇಟಾನ ಮೊಬೈಲಲ್ಲಿ ಇರೋದನ್ನ ಶೇರಿಟ್ ಯೂಸ್ ಮಾಡಿಕೊಂಡು ಶೇರ್ ಮಾಡ್ತವೆ, ಅಥವಾ ವೈಫೈ ಮೂಲಕ ಇಂಟರ್ನೆಟ್ ಶೇರ್ ಮಾಡ್ಕೊಳ್ತವೆ, ಹಾಗೆಯೇ ಆತ್ಮದಲ್ಲಿರ್ತಕ್ಕಂತಹ ಶಕ್ತಿಯನ್ನು ನಮ್ಮ ಮಕ್ಕಳಿಗೆ, ಪರಿವಾರದವರಿಗೆ ಶೇರ್ ಮಾಡಿದಾಗ ಅಲ್ಲಿ ಒಂದು ಎನರ್ಜಿ ಲೆವೆಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಲೆವೆಲಲ್ಲಿ ನಮ್ಮ ಒಳಗಡೆ ಎಷ್ಟು ಶಕ್ತಿ ಅನ್ನೋದು ಹರಿಯುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಎಷ್ಟು ನೆಗೆಟಿವಿಟಿ ಇದ್ದರೂ ಕೂಡ ನಮಗೆ ಆ ನೆಗೆಟಿವಿಟಿಗೆ ಕನೆಕ್ಟ್ ಆಗದಂತೆ ಅದು ಒಂದು ಪವಿತ್ರವಾದಂತಹ ಶಕ್ತಿ ಅಲ್ಲಿ ಛತ್ರಛಾಯೆ ಆಗ್ಬಿಡುತ್ತೆ. ಒಂದು ರೀತಿ ಪ್ರೊಟೆಕ್ಷನ್ ಅಂತ ಹೇಳ್ಬೋದು, ಒಂದು ರೀತಿ ರಕ್ಷಣಾ ಕವಚ ಅಂತ ಹೇಳ್ಬೋದು, ಆ ರೀತಿಯಾಗಿ ಆಗುತ್ತೆ. ಅದನ್ನೇ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರಲ್ವ, ತುಂಬ ಮಹಾತ್ಮರು ತುಂಬ ಶಕ್ತಿ ಇರ್ತಕ್ಕಂಥವ್ರು ಅಂತ. ಇನ್ಫ್ಯಾಕ್ಟ್ ನಮ್ಮ ಪ್ರತಿಯೊಂದು ಸೋಲ್ ಕೂಡ ಪವರ್ಫುಲ್. ನಾವೆಲ್ಲ ಶಿವನ ಮಕ್ಕಳು, ಆ ಶಿವನ ಪುತ್ರರು, ನಾವೆಲ್ಲ ಕೂಡ ಆ ಶಿವನ ಸುತರು ಅಂತ ಹೇಳಿದಾಗ ಆ ಶಿವನಲ್ಲಿ ಇರುವ ಶಕ್ತಿ ನಮ್ಮೊಂದೊಂದು ನಿರಾಕಾರ ಆತ್ಮದಲ್ಲೂ ಇದೆ. ಆದರೆ ನಮ್ಮ ಆತ್ಮದ ಕನೆಕ್ಷನ್ ಆ ಶಿವನ ಜೊತೆಯಲ್ಲಿ ಡಿಸ್ಕನೆಕ್ಟ್ ಆಗಿರೋ ಕಾರಣದಿಂದ ಇವತ್ತು ವಿಕಾರಗಳ ಜೊತೆ ಕನೆಕ್ಟ್ ಆಗಿಬಿಟ್ಟಿದೆ. ಯಾವಾಗ ನಿರಾಕಾರನ ಜೊತೆ ಕನೆಕ್ಟ್ ಆಗುತ್ತೆ ಆ ವಿಕಾರಗಳು ಅನ್ನೋದು ಆಟೋಮೆಟಿಕ್ಕು ನಿರ್ಬಲ ಆಗುತ್ತೆ. ನೋಡಿ, ಇವತ್ತು ಮನಸ್ಸಿನ ದುರ್ಬಲತೆ ಬಹಳ ದೊಡ್ಡದಾಗಿರೋ ಚಾಲೆಂಜ್. ಇವತ್ತು ಎಲ್ಲರೂ ಎಲ್ಲವನ್ನು ಕೂಡ ಸಾಧನೆ ಮಾಡೋದಕ್ಕೆ ರೆಡಿ ಆಗ್ತಾರೆ. ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಎಷ್ಟು ಬೇಕಾದರೂ ಟೈಮ್ ಕೊಡ್ತಾರೆ. ಜೀವನದಲ್ಲಿ ಶ್ರೀಮಂತರಾಗಬೇಕು ಅಂತ ಹೇಳಿ ಹಗಲು ರಾತ್ರಿ ಊಟ ತಿಂಡಿ ನಿದ್ದೆ ಬಿಟ್ಟು ಕಷ್ಟಪಡ್ತಾರೆ. ಆದರೆ ಒಳಗಡೆ ಇರ್ತಕ್ಕಂಥ ಆತ್ಮದ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಏನು ಟೈಮ್ ಕೊಡ್ತಾ ಇದ್ದೀವಿ? ಒಳಗಡೆ ಇರ್ತಕ್ಕಂತಹ ಗುಣಗಳನ್ನು ಜಾಗೃತ ಮಾಡೋದಕ್ಕೆ ಯಾವ ರೀತಿಯ ಒಂದು ಕ್ರಮ ತಗೊಳ್ತಾ ಇದ್ದೀವಿ? ಇದರಲ್ಲಿ ಜೀರೋ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇದರ ಕಾರಣದಿಂದ ನಮ್ಮ ಮನಸ್ಸು ಅಂತಕ್ಕಂಥದ್ದು ಖುಷಿ ಆಗ್ತಾ ಇಲ್ಲ. ಮನಸ್ಸಿನ ಖುಷಿ ಕಡಿಮೆ ಆಯಿತು ಅಂದಾಗ ಆಟೋಮೆಟಿಕ್ ಬಾಡಿ ಹೆಲ್ತ್ ಕೂಡ ವೀಕ್ ಆಗುತ್ತೆ. ಅದರ ಕಾರಣದಿಂದ ನಮ್ಮ ಸುತ್ತಲಿರುವ ವಾತಾವರಣ ಅಶುದ್ಧವಾಗುತ್ತೆ, ಪ್ರಕೃತಿ ಅಂತಕ್ಕಂಥದ್ದು ಮಾಲಿನ್ಯ ಆಗ್ಬಿಡುತ್ತೆ. ಇದಕ್ಕೆ ಬೇಸ್ ಇದೆ, ವಾಟ್ ಎವರ್ ಯು ಥಿಂಕ್ ದಟ್ ಈಸ್ ಕನೆಕ್ಟೆಡ್ ವಿತ್ ಯುವರ್ ಮೈಂಡ್, ಯುವರ್ ಬಾಡಿ, ಯುವರ್ ಎನ್ವಿರಾನ್ಮೆಂಟ್, ಯುವರ್ ನೇಚರ್. ಹಾಗಾದರೆ ನಾವೇ ಯೋಚನೆ ಮಾಡೋಣ, ಈ ನೇಚರ್ ಬ್ಯೂಟಿಫುಲ್ ಆಗಿರಬೇಕು ಅಂದರೆ, ಈ ನೇಚರ್ನ ನಾವು ಒಂದು ಸುಂದರವಾದಂಥ ರೀತಿಯಲ್ಲಿ ಅನುಭವ ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ಖುಷಿಯಾಗಿಟ್ಕೋಬೇಕು. ನಮ್ಮ ಮನಸ್ಸನ್ನು ಖುಷಿಯಾಗಿಟ್ಕೋಬೇಕು ಅಂದರೆ ನಮ್ಮ ಆತ್ಮದ ಕನೆಕ್ಷನ್ ಸರ್ವಶಕ್ತಿವಂತನಾದ ನಿರಾಕಾರನ ಜೊತೆ ಕನೆಕ್ಟ್ ಆಗಬೇಕು. ಆ ನಿರಾಕಾರನ ಜೊತೆ ಕನೆಕ್ಟ್ ಆಗೋ ತನಕ ನಮ್ಮ ಒಳಗಡೆ ಏಳು ಗುಣಗಳು ಕೂಡ ಚಾರ್ಜ್ ಆಗೋದಿಲ್ಲ.
ಎಲ್ಲಿ ತನಕ ಒಳಗಡೆ ಏಳು ಗುಣಗಳು ಚಾರ್ಜ್ ಆಗೋದಿಲ್ಲ ಅಲ್ಲಿ ತನಕ ಹೊರಗಡೆ ನಾವು ಇವತ್ತೇನು ದುಷ್ಕರ್ಮಗಳನ್ನು ನೋಡ್ತಾ ಇದ್ದೀವಿ ಪಂಚ ವಿಕಾರಗಳು ನೋಡ್ತಾ ಇದ್ದೀವಿ ಇದಕ್ಕೆ ಯಾವುದೇ ರೀತಿಯ ಸೊಲ್ಯೂಷನ್ ಸಿಗೋದಿಲ್ಲ ನೀವು ಯಾವುದೇ ಚಾನೆಲ್ನ ಹಾಕ್ರಿ ನೀವು ಯಾವುದೇ ನ್ಯೂಸ್ನ ನೋಡ್ರಿ ಯಾವುದೇ ನ್ಯೂಸ್ ಪೇಪರ್ನ ಸ್ಟಡಿ ಮಾಡಿ ನಮಗೆ ಈ ಐದು ವಿಕಾರಗಳ ಕನೆಕ್ಟಿವಿಟಿಯಲ್ಲೇ ಮಾಹಿತಿ ಸಿಗ್ತಾ ಇರುತ್ತೆ ಆದರೆ ಸುಧಾರಣೆ ತರೋದಕ್ಕೆ ಯಾವ ಸೊಲ್ಯೂಷನ್ ಇಲ್ಲ ಇಲ್ಲಿ ಹಿಂಗಾಯಿತು ಅಲ್ಲಿ ಹಿಂಗಾಯಿತು ಇಲ್ಲಿ ಇವ್ರು ಹಿಂಗೆ ಮಾಡಿದ್ರು ಅಲ್ಲಿ ಅವ್ರು ಹಂಗೆ ಮಾಡಿದ್ರು ಅಂತ ನೋಡಿ ನಾನು ನಿಮಗೆ ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ನಾನು ಏನನ್ನು ಕೊಳ್ಳಿಕ್ಕೆ ಬಯಸ್ತೇನೆ ನಾವೆಲ್ಲರೂ ಇದಕ್ಕೆ ರೆಸ್ಪಾನ್ಸಿಬಲ್ ಅನ್ನೋದಕ್ಕೆ ನಾನು ಒಂದು ಮಾತನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಎಲ್ಲಿ ತನಕ ನಮ್ಮ ಮನಸ್ಸಿನಲ್ಲಿ ನಮ್ಮ ಚಿತ್ತದಲ್ಲಿ ವಿಕಾರವಾದಂತಹ ಕಾಮದ ಅಂಶ ಇರುತ್ತೆ ಅಲ್ಲಿ ತನಕ ಹೊರಗಡೆಯ ಪ್ರಪಂಚದಲ್ಲೂ ಕೂಡ ಆ ವೈಬ್ರೇಷನ್ಸ್ ಕನೆಕ್ಟ್ ಆಗಿರುತ್ತೆ ಈ ಥರ ದುಷ್ಕರ್ಮಗಳು ಆಗ್ತಾನೆ ಇರುತ್ತೆ ಎಲ್ಲಿ ತನಕ ನಮ್ಮ ಒಳಗಡೆ ಕ್ರೋಧ ಅನ್ನೋದನ್ನು ಪವರ್ಫುಲ್ ಆಗಿರುತ್ತೆ ಹೊರಗಡೆ ಟೆರರಿಸಮ್ ಅದೇ ರೀತಿಯಲ್ಲಿ ಟ್ರಿಗರ್ ಆಗ್ತಾ ಇರುತ್ತೆ ಎಲ್ಲಿ ತನಕ ನಮ್ಮ ಒಬ್ಬೊಬ್ಬರಲ್ಲಿ ಲೋಭ ಅನ್ನೋದು ಬೆಳೆದು ನಿಂತ್ಕೊಂಡಿರುತ್ತೆ ಹೊರಗಡೆ ಕರಪ್ಷನ್ ಅದೇ ಥರನೇ ಕಂಡು ಬರ್ತಾ ಇರುತ್ತೆ ವಾಟ್ ಈಸ್ ದೇರ್ ಇನ್ ಎವರಿ ಹ್ಯೂಮನ್ ದಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಕಂಟ್ರಿ ನಮ್ಮ ಒಬ್ಬೊಬ್ಬರ ಮನಸ್ಸಿನಲ್ಲಿ ಏನಿರುತ್ತೋ ಅಂಶದ ರೂಪದಲ್ಲಿ ಅದರ ರಿಫ್ಲೆಕ್ಷನ್ ಹೊರಗಡೆಯ ಸಮಾಜದಲ್ಲಿ ಟ್ರಿಗರ್ ಆಗ್ತಾ ಇರುತ್ತೆ ಆ ಕಾರಣದಿಂದ ನಾವು ನಿಜಕ್ಕೂ ಸಮಾಜದಲ್ಲಿ ಚೇಂಜ್ ತರೋದು ಅನ್ನೋದೇ ಆದರೆ ಈ ಸೃಷ್ಟಿಯನ್ನು ಹಾಳಾಗದಿರೋ ಹಾಗೆ ನಾವು ಕಾಪಾಡ್ಕೋಬೇಕು ಅನ್ನೋದೇ ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಚೇಂಜ್ ತರೋಣ ಲೆಟ್ ಅಸ್ ಟೇಕ್ ಒನ್ ಸ್ಮಾಲ್ ಟೈಪ್ ಆಫ್ ಪ್ಲೆಡ್ಜ್ ಒಂದು ಪ್ರತಿಜ್ಞೆ ಕೈ ತಗೊಳ್ಳೋಣ ಒಂದು ದೃಢ ಸಂಕಲ್ಪ ಮಾಡೋಣ ಲೆಟ್ ಮೀ ಸ್ಟಾರ್ಟ್ ಮೈ ಡೇ ವಿತ್ ಪಾಸಿಟಿವ್ ಥಾಟ್ಸ್ ವಿತ್ ಪಾಸಿಟಿವ್ ಎನರ್ಜಿ ವಿತ್ ಪಾಸಿಟಿವ್ ಕಾಂಟೆಂಟ್ ನಾನು ಇಷ್ಟೊತ್ತು ನಿಮ್ಮ ಜೊತೆ ಹಂಚಿಕೊಂಡಿದ್ದು ಒಂದು ಕಾಂಟೆಂಟ್ ಈ ಕಾಂಟೆಂಟ್ ಏನು ಮಾಡುತ್ತೆ ನಮ್ಮ ಮನಸ್ಸಿನಲ್ಲಿ ಚೇಂಜ್ ತರಬೇಕು ಅನ್ನೋ ಪರಿವರ್ತನೆ ತರುತ್ತೆ ಆಗಲ್ಲ ಅನ್ನೋದಕ್ಕನ್ನು ಅಸಂಭವ ಅಲ್ಲ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿದೆ ನಾವು ಹೊರಗಡೆ ಚೇಂಜಸ್ ನೋಡಬೇಕು ಅನ್ನೋಂತಹ ಆಸೆ ಎಷ್ಟಿದೆಯೋ ಒಳಗಡೆ ಚೇಂಜ್ ತರಬೇಕು ಅನ್ನೋಂತಹ ಸ್ಟ್ರಾಂಗ್ ಡಿಸೈರ್ ನಮ್ಮಲ್ಲಿ ಯಾವಾಗ ಬರುತ್ತೋ ಆವಾಗಲೇ ಈ ಸೃಷ್ಟಿಯಲ್ಲಿ ಪರಿವರ್ತನೆ ಆಗುತ್ತೆ ಈ ರೀತಿ ಯಾವತ್ತೂ ತಿಳ್ಕೊಳ್ಳೋದು ತಪ್ಪಾಗಿದೆ ಎಲ್ಲ ಸರಿಯೋಗೋದಕ್ಕೆ ನಾವು ಕಾರಣ ಅಲ್ಲ ಅಂತ ಅನ್ಕೋಬಾರ್ದು ಇದನ್ನು ಯಾವುದೋ ಜನ ಸರಿ ಮಾಡಿಬಿಡ್ತಾರೆ ಯಾವುದೋ ಕಾನೂನು ಸರಿ ಮಾಡಿಬಿಡುತ್ತೆ ಇದೆಲ್ಲ ಏನೂ ಸರಿಯಾಗೋದಿಲ್ಲ ಒಂದೋಗುತ್ತೆ ಮತ್ತೊಂದು ಬರುತ್ತೆ ಒಂದೋಗುತ್ತೆ ಮತ್ತೊಂದು ಬರುತ್ತೆ ದೇರ್ ಇಸ್ ನೋ ಎಂಡ್ ಬಿಕಾಸ್ ನಮ್ಮೊಬ್ಬೊಬ್ಬರಲ್ಲೂ ಕೂಡ ನಮ್ಮ ಮೆಂಟಲ್ ಸ್ಟೇಟಲ್ಲಿ ನಮ್ಮ ಮೈಂಡ್ ಸ್ಟೇಟಲ್ಲಿ ಚೇಂಜ್ ಬಂದಾಗ ಎನ್ವಿರಾನ್ಮೆಂಟಲ್ಲಿ ಚೇಂಜ್ ಬರುತ್ತೆ ಪ್ರಕೃತಿಯಲ್ಲಿ ಚೇಂಜ್ ಬರುತ್ತೆ ನಾವು 1,000 ಜನ 1,00,000 ಜನ ಈ ಪ್ರಯೋಗ ಮಾಡಿದ್ರೆ ಸಾಕು ನಮ್ಮ ವೈಬ್ರೇಷನ್ಸ್ ಅಂಥ ನೆಗೆಟಿವ್ ಮೈಂಡ್ ಇರ್ತಕ್ಕಂಥವ್ರಿಗೂ ಕೂಡ ಆ ನೆಗೆಟಿವಿಟಿಯನ್ನು ಹೊರಗಡೆ ತಗೊಳ್ಳೋದಕ್ಕೆ ಬಿಡೋದಿಲ್ಲ ದಟ್ ಈಸ್ ಕಾಲ್ಡ್ ಗಾಡ್ಸ್ ಪವರ್ ಅದನ್ನೇ ಶಿವನ ಶಕ್ತಿ ಅಂತ ಹೇಳ್ತೀವಿ ಶಿವನ ಶಕ್ತಿ ಅಂತ ಹೇಳಿದ್ರೆ ಅರ್ಥ ಆಗಿದೆ ಪರಮಾತ್ಮನ ಒಂದು ಎನರ್ಜಿ ನಮ್ಮ ಮನಸ್ಸಿನಲ್ಲಿ ರಿಸೀವ್ ಮಾಡಿಕೊಂಡು ನಮ್ಮ ಕರ್ಮಗಳಲ್ಲಿ ನಮ್ಮ ವರ್ತನೆಗಳಲ್ಲಿ ನಮ್ಮ ಬಿಹೇವಿಯರ್ಸಲ್ಲಿ ನಮ್ಮ ಥಿಂಕಿಂಗಲ್ಲಿ ಚೇಂಜ್ ತರೋದು ದಿಸ್ ಈಸ್ ದ ರಿಯಲ್ ಸ್ಪಿರಿಚ್ಯುಯಾಲಿಟಿ ಇದು ಆಧ್ಯಾತ್ಮಿಕ ವಿಜ್ಞಾನ ಜ್ಞಾನ ಅಂತಕ್ಕಂಥದ್ದು ನಮ್ಮ ಒಳಗಡೆ ಇರ್ತಕ್ಕಂಥ ಬೆಳಕು ಈ ಬೆಳಕಿನಿಂದ ಕತ್ಲನ್ನು ದೂರ ಮಾಡಬೇಕು ಈ ಕತ್ತಲು ಅನ್ನೋದು ಹೊರಗಡೆ ನಮಗೆ ಕಾಣಿಸ್ತಾ ಇರೋ ಅಜ್ಞಾನ ಆತ್ಮ ಬಂಧುಗಳೇ ನಾವೆಲ್ಲರೂ ಕೂಡ ಈ ಸಮಾಜ ಪರಿವರ್ತನೆ ಮಾಡೋದಕ್ಕೆ ನಿಮಿತ್ತ ಅಂದಾಗ ಒಂದ್ಸತಿ ಯೋಚನೆ ಮಾಡಿ ನಾನು ಈ ಸೃಷ್ಟಿಯ ಪರಿವರ್ತನೆಯಲ್ಲಿ ಏನು ಯೋಗದಾನ ಮಾಡ್ತಾ ಇದ್ದೀನಿ ಅಂತ ನಾವು ಬರೀ ಈ ರೀತಿ ಆ ರೀತಿ ಅಂತ ಹೇಳಿ ಚರ್ಚೆ ಮಾಡೋದ್ರಿಂದ ಏನೂ ಕೂಡ ಬದಲಾವಣೆ ಆಗೋದಿಲ್ಲ ನಾವು ನೋಡ್ತಾ ಇದ್ದೀವಿ ದಿನೇ ದಿನೇ ನೆಗೆಟಿವ್ಸ್ ಬೆಳೀತಾ ಇದೆ ಈ ಒಂದು ಮೀಡಿಯಾದಲ್ಲಿ ಪ್ರಸಾರನೂ ಜಾಸ್ತಿ ಆಗ್ತಾ ಇದೆ ನಮ್ಮ ಮನಸ್ಸಲ್ಲೂ ಕೂಡ ನಾವು ಅದೇ ರೀತಿ ಕ್ವಾಲಿಟಿ ಥಾಟ್ಸು ಮಾಡ್ತಾ ಇದ್ದೇವೆ ದೆನ್ ವೇರ್ ಇಸ್ ದ ಸೊಲ್ಯೂಷನ್ ಹೂ ವಿಲ್ ಬ್ರಿಂಗ್ ದ ಸೊಲ್ಯೂಷನ್ ವೇರ್ ಇಸ್ ದ ಟ್ರಾನ್ಸ್ಫಾರ್ಮೇಷನ್ ಥಾಟ್ಸ್ ಇಟ್ಸ್ ಥಾಟ್ಸ್ ವಿತಿನ್ ಎವರಿ ಒನ್ ಇಸ್ ರೆಸ್ಪಾನ್ಸಿಬಲ್ ಎವರಿ ಒನ್ ಹ್ಯಾಸ್ ಟು ರೆಸ್ಪಾನ್ಸ್ ಪ್ರತಿಯೊಬ್ಬರು ಪ್ರತಿಕ್ರಿಯೆ ಕೊಡಬೇಕಾಗಿದೆ ಪ್ರತಿಯೊಬ್ಬರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ
ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಹುಟ್ಟಿರೋ ಮಗುಗೆ ಕೂಡ ಇವಾಗ ಗೊಂಬೆ ಯಾರೂ ಕೊಡೋದಿಲ್ಲ, ಮೊಬೈಲ್ ಕೊಡ್ತಾರೆ. ಥಿಂಕ್ ವಿ ಆರ್ ಡೂಯಿಂಗ್ ಇನ್ ದ ಸೊಸೈಟಿ. ನಾವೇನು ಮಾಡ್ತಾ ಇದ್ದೇವೆ ನೋಡ್ರಿ, ಮಕ್ಕಳಿಗೆ ಅಲ್ಲಿಂದನೂ ಕೂಡ ಕಂಟೆಂಟ್ ಲೆವೆಲ್ ತುಂಬಿಸ್ತಾ ಇರ್ತವೆ. ಅಡುಗೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೂಡ ವಿ ಆರ್ ಕನೆಕ್ಟೆಡ್ ವಿತ್ ಮೀಡಿಯಾ. ಕೆಲವರಾದರೆ ನ್ಯೂಸ್ ಕೇಳ್ಕೊಂಡು ಅಡುಗೆ ಮಾಡ್ತಾರೆ, ಕೆಲವರಾದರೆ ಸಿನಿಮಾ ನೋಡ್ಕೊಂಡ್ಬಿಟ್ಟು ಪ್ರತಿಯೊಂದು ವರ್ಕ್ ಮಾಡ್ತಾ ಇರ್ತಾರೆ. ನಮ್ಮ ಮನಸ್ಸನ್ನು ಎಲ್ಲಿ ಕನೆಕ್ಟ್ ಮಾಡಿದ್ದೇವೆ? ವಿ ಹ್ಯಾವ್ ಕನೆಕ್ಟೆಡ್ ಅವರ್ ಮೈಂಡ್ ವಿತ್ ವಾಟ್ ಟೈಪ್ ಆಫ್ ಕಂಟೆಂಟ್. ಆ ಕಂಟೆಂಟ್ ಅನುಸಾರವಾಗಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಕ್ರಿಯೇಟ್ ಆಗ್ತಾ ಇದೆ. ಆ ಆಲೋಚನೆಗಳು ಈ ಒಂದು ಪ್ರಕೃತಿಗೆ ಯಾವ ರೀತಿಯಲ್ಲಿ ಪ್ರದೂಷಿತ ಮಾಡ್ತಾ ಇದೆ ಅಂತ ನೀವೇ ಜಡ್ಜ್ ಮಾಡಿಕೊಳ್ಳಿ. ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ವಾಟ್ ಈಸ್ ದ ಗ್ರೇಟ್ನೆಸ್ ಐ ಆಮ್ ಡೂಯಿಂಗ್ ಟು ದಿ ಸೊಸೈಟಿ, ಎನ್ವಿರಾನ್ಮೆಂಟ್, ನೇಚರ್? ನಾವು ಹೇಳ್ತೇವೆ ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ನೇಚರ್, ಐ ಲವ್ ಎವ್ರಿ ಒನ್ ಅಂತ. ನಿಜಕ್ಕೂ ನಾವು ಎಲ್ಲರನ್ನ ಪ್ರೀತಿಸೋದಾದರೆ ವೈ ಡೋಂಟ್ ಯು ಲವ್ ಯುವರ್ ಸೆಲ್ಫ್? ವೈ ಡೋಂಟ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್? ವೈ ಡೋಂಟ್ ಯು ಟೇಕ್ ಎಫರ್ಟ್ ಇನ್ ಯುವರ್ ಚೇಂಜ್? ಬ್ರಿಂಗ್ ಚೇಂಜ್ ಇನ್ ಯುವರ್ ಕ್ವಾಲಿಟಿ. ನಮ್ಮಲ್ಲಿ ಯಾವಾಗ ಆ ಪ್ಯೂರಿಟಿ ಕನೆಕ್ಟೆಡ್ ಥಾಟ್ಸ್ ಮೈಂಡಲ್ಲಿ ಬರಲಿಕ್ಕೆ ಹೋಗುತ್ತೆ, ಯಾವಾಗ ನಮ್ಮ ಮೈಂಡು ಕಂಟೆಂಟನ್ನು ಪಾಸಿಟಿವ್ ಮಾತ್ರ ತಗೊಂಡು ಬೇರೆದೆಲ್ಲ ಕೂಡ ಫಿಲ್ಟರ್ ಮಾಡಲಿಕ್ಕೆ ಹೋಗುತ್ತೆ, ದೆನ್ ಸಮ್ ಟೈಪ್ ಆಫ್ ಎನರ್ಜಿ ಫೀಲ್ಡ್ ಕ್ರಿಯೇಟೆಡ್. ಆ ಎನರ್ಜಿ ಫೀಲ್ಡ್ ಮೊದಲು ನಿಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಆಗುತ್ತೆ, ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ, ಸಮಾಜದಲ್ಲಿ ಕ್ರಿಯೇಟ್ ಆಗುತ್ತೆ, ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಕ್ರಿಯೇಟ್ ಆಗುತ್ತೆ, ವಿಶ್ವದಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಬ್ರಿಂಗ್ ಚೇಂಜ್ ಇನ್ ಸೆಲ್ಫ್. ಇವತ್ತಿನ ದಿನ ನಾವು ಪ್ರತಿಯೊಬ್ಬರೂ ಕೂಡ ಇದನ್ನು ನಮ್ಮ ಜೀವನದಲ್ಲಿ ತರಲೇಬೇಕು ಅನ್ನೋಂತಹ ಸ್ಟ್ರಾಂಗ್ ಥಾಟ್, ಒಂದು ದೃಢ ಸಂಕಲ್ಪ ತಗೊಳ್ಳೋಣ. ಇವಾಗ ನಾನು ನಿಮಗೆ 2 ನಿಮಿಷ ನಿಮ್ಮ ಮನಸ್ಸನ್ನು ಪ್ರೋಗ್ರಾಮ್ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಚಿಕ್ಕದಾದಂತಹ ಎಕ್ಸ್ಪೆರಿಮೆಂಟ್ ಹೇಳ್ಕೊಡ್ತಾನೆ. ಸಿಟ್ ಸ್ಟ್ರೈಟ್. ನಿಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ಪ್ಯೂರ್ ಎನರ್ಜಿನ ಫೀಲ್ ಮಾಡಿ. ನಾನು ಒಂದು ಶುದ್ಧ ಚೇತನ, ನಿರಾಕಾರ ಆತ್ಮ. ನನ್ನ ಸಂಬಂಧ ಆ ಸರ್ವಶಕ್ತಿವಂತನಾದ ನಿರಾಕಾರ ಶಿವ. ಅವನಲ್ಲಿ ಜ್ಞಾನ, ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸುಖದ ಎನರ್ಜಿ ಇದೆ. ಐ ಆಮ್ ರಿಸೀವಿಂಗ್ ದಟ್ ಎನರ್ಜಿ ಆ್ಯಂಡ್ ರೇಡಿಯೇಟಿಂಗ್ ಆನ್ ಮೈ ಮೈಂಡ್, ಬಾಡಿ, ಎನ್ವಿರಾನ್ಮೆಂಟ್, ನೇಚರ್. ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಕ್ವಾಲಿಟಿ ಆಫ್ ಥಾಟ್ಸ್, ಫೀಲಿಂಗ್ಸ್. ನಾನು ಆ ನಿರಾಕಾರನ ಶಕ್ತಿಯನ್ನು ನನ್ನ ಮನಸ್ಸು, ನನ್ನ ಶರೀರ, ಪ್ರಕೃತಿ, ವಾತಾವರಣದಲ್ಲಿ ಹರಡಿಸುತ್ತಾ ನನ್ನನ್ನು ನಾನು ನೆಗೆಟಿವ್ಸಿಂದ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಐ ಆಮ್ ಪವರ್ಫುಲ್ ಸೋಲ್. ಈ ಭಾವನೆಯಿಂದ ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸನ್ನು ಚಾರ್ಜ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಕೂಡ ಅವರ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದಾನೇ ಜಗತ್ತಿನ ಪರಿವರ್ತನೆ ಆಗುತ್ತೆ ಅನ್ನುವಂತಹ ವಿಷಯವನ್ನು ಈ ಸಮಯದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಶರಣು ಶರಣಾರ್ಥಿ. ನಮಸ್ಕಾರ. ಬಸವ ಗುರು.